ಹಾಯ್ ಫ್ರೆಂಡ್ಸ್, ನಮ್ಮ ಇನ್ಫೋಲೋಕಕ್ಕೆ ಸ್ವಾಗತ. ನಾವು ಯಾವುದೇ ಕಾರ್ಯವನ್ನು ಹೊಸದಾಗಿ ಪ್ರಾರಂಭಿಸಿದಾಗ ಅನೇಕ ರೀತಿಯಾದಂತಹ ಸಮಸ್ಯೆಗಳು, ಅಡೆತಡೆಗಳು ಬರುವುದು ಸಾಮಾನ್ಯ. ಇದಕ್ಕೆ IPL ಕೂಡ ಹೊರತಾಗಿಲ್ಲ. ಹೌದು, IPL ಪ್ರಾರಂಭವಾಗುವುದಕ್ಕೂ ಮೊದಲು ಅದು ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಏಕೆಂದರೆ IPL ಒಂದು ಫ್ರಾಂಚೈಸಿ ಬೇಸ್ಡ್ ಕ್ರಿಕೆಟ್ ಲೀಗ್ ಆಗಿತ್ತು. ಯುರೋಪ್ನ ಪ್ರತಿಷ್ಠಿತ ಫುಟ್ಬಾಲ್ ಕ್ಲಬ್ಗಳಾದಂತಹ ಮ್ಯಾಂಚೆಸ್ಟರ್ ಯುನೈಟೆಡ್, ಚೆಲ್ಸಿ, ರಿಯಲ್ ಮೆಡ್ರಿಡ್ ಮತ್ತು ಬಾರ್ಸಿಲೋನಾದ ಅಭಿಮಾನಿಗಳಲ್ಲಿ ಇದ್ದಂತಹ ಕ್ಲಬ್ ಕಲ್ಚರ್ ನಮ್ಮ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇರಲಿಲ್ಲ. ಭಾರತ ಕ್ರಿಕೆಟ್ ತಂಡದ ಎಲ್ಲ ಸೂಪರ್ ಸ್ಟಾರ್ಗಳು ತಮ್ಮದೇ ಆದಂತಹ ಅಪಾರ ಅಭಿಮಾನಿ ಬಳಗಗಳನ್ನು ಹೊಂದಿದ್ದರು. IPLನಲ್ಲಿ ಈ ಎಲ್ಲ ಆಟಗಾರರು ಎದುರಾಳಿಗಳಾಗಿ ಆಡಬೇಕಿತ್ತು. ಇದಕ್ಕೆ ಅಭಿಮಾನಿಗಳು ಹೇಗೆ ರಿಯಾಕ್ಟ್ ಮಾಡುತ್ತಾರೋ ಗೊತ್ತಿರಲಿಲ್ಲ. IPLನಲ್ಲಿ ಗೇಮ್ ಇಂಟೆನ್ಸಿಟಿ ತುಂಬ ಹೆಚ್ಚಾಗಿರುತ್ತೆ. ಪಂದ್ಯದ ಯಾವುದೇ ಹಂತದಲ್ಲಿ ಪರಿಸ್ಥಿತಿ ಕೈಮೀರಿ ವಿವಾದಗಳು ಸೃಷ್ಟಿಯಾಗುವ ಆತಂಕ ಇತ್ತು. ನಿಮಗೆಲ್ಲ ನೆನಪಿರಬಹುದು, ಹರ್ಭಜನ್ ಸಿಂಗ್ ಮತ್ತು ಶ್ರೀಶಾಂತರ ನಡುವಿನ ಸ್ಲ್ಯಾಪ್ ಗೇಟ್ ಪ್ರಕರಣ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. IPLನಲ್ಲಿ ಕೇವಲ 2 ತಿಂಗಳು ಆಡಿದರೆ ಸಾಕು, ಸಾಕಷ್ಟು ಹಣ ಹರಿದು ಬರುತ್ತಿತ್ತು. ಇದರಿಂದ ಆಟಗಾರರು ನ್ಯಾಷನಲ್ ಟೀಮ್ಗೆ ಆಡುವುದಕ್ಕಿಂತ IPLನಲ್ಲಿ ಆಡಲು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ ಎಂಬ ಅನುಮಾನ ಇತ್ತು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ 2008ರಲ್ಲಿ IPL ಅದ್ದೂರಿಯಾಗಿ ಪ್ರಾರಂಭವಾಯಿತು. ಒಂದು ಸ್ಪೋರ್ಟ್ಸ್ ಟೂರ್ನಮೆಂಟ್ ಯಶಸ್ವಿಯಾಗಲು ಬೇಕಾದಂತಹ ಎಲ್ಲ ಅಂಶಗಳು IPLನಲ್ಲಿ ಇದ್ದವು. ABD ವಿಲಿಯರ್ಸ್, ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ, MS ಧೋನಿಯಂತಹ ಸ್ಟಾರ್ ಪ್ಲೇಯರ್ಗಳ ಉಪಸ್ಥಿತಿ IPLನ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೆಚ್ಚಿಸಿತು. ಅಟ್ರಾಕ್ಟಿವ್ ಬಿಸ್ನೆಸ್ ಮಾಡೆಲ್, ಅದ್ಭುತ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ, ಹೆಚ್ಚಿನ ಫ್ಯಾನ್ ಎಂಗೇಜ್ಮೆಂಟ್ನಿಂದಾಗಿ IPL ಶರವೇಗದಲ್ಲಿ ಬೆಳೆಯಿತು. ಈಗ IPL ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿಯೇ ಪ್ರಸಿದ್ಧ ಸ್ಪೋರ್ಟ್ಸ್ ಬ್ರ್ಯಾಂಡ್ ಆಗಿದೆ. IPL ಈಗ ಯಾವ ಮಟ್ಟಿಗೆ ಬೆಳೆದಿದೆ ಎಂದರೆ ಪ್ರಪಂಚದಲ್ಲಿಯೇ ಮೋಸ್ಟ್ ವ್ಯಾಲ್ಯೂಡ್ ಸ್ಪೋರ್ಟ್ಸ್ ಲೀಗ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೊದಲನೆಯ ಸ್ಥಾನದಲ್ಲಿರುವ ಅಮೆರಿಕಾದ NFLನ ಒಂದು ಪಂದ್ಯದ ಮೌಲ್ಯ ಸುಮಾರು 130 ಕೋಟಿ ರೂಪಾಯಿಗಳಷ್ಟಿದ್ದರೆ ಎರಡನೇ ಸ್ಥಾನದಲ್ಲಿರುವ IPLನ ಒಂದು ಪಂದ್ಯದ ಮೌಲ್ಯ ಸುಮಾರು 100 ಕೋಟಿ ರೂಪಾಯಿಗಳು ಹಾಗೂ ಮೂರನೇ ಸ್ಥಾನದಲ್ಲಿರುವ ಇಂಗ್ಲೆಂಡ್ನ EPLನ ಒಂದು ಪಂದ್ಯದ ಮೌಲ್ಯ ಸುಮಾರು 85 ಕೋಟಿ ರೂಪಾಯಿಗಳಷ್ಟಿದೆ. IPL ಇಷ್ಟೆಲ್ಲ ಯಶಸ್ಸನ್ನು ಜನಪ್ರಿಯತೆಯನ್ನು ಗಳಿಸಿದೆ ಎಂದರೆ ಇದು ಒಂದು ಲಾಭದಾಯಕ ಉದ್ಯಮ ಆಗಿರಲೇಬೇಕು. ಹಾಗಾದರೆ IPLನ ಬಿಸ್ನೆಸ್ ಮಾಡೆಲ್ ಹೇಗಿರುತ್ತದೆ? IPL ಟೀಮ್ಗಳಿಗೆ ಹಣ ಎಲ್ಲಿಂದ ಬರುತ್ತೆ? ಇಂತಹ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. IPLನ ಬಿಸ್ನೆಸ್ ಮಾಡೆಲ್ನಲ್ಲಿ ಪ್ರಮುಖವಾಗಿ 4 ಘಟಕಗಳಿವೆ. ಮೊದಲನೆಯದು BCCI, ಇದು IPLನ್ನು ಆಯೋಜನೆ ಮಾಡುವ ಸಂಸ್ಥೆ. ಎರಡನೆಯದು ಬ್ರಾಡ್ಕಾಸ್ಟರ್ಸ್, ಇವು IPL ಪಂದ್ಯಗಳನ್ನು TVಯಲ್ಲಿ ಮತ್ತು OTTಯಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಸಾರ ಮಾಡುವ ಮೀಡಿಯಾ ಕಂಪನಿಗಳು. ಮೂರನೆಯದು IPLನ ಟೀಮ್ಗಳು, ಪ್ರತಿಷ್ಠಿತ ಕಂಪನಿಗಳು, ಖ್ಯಾತ ಉದ್ಯಮಿಗಳು, ಸೆಲೆಬ್ರಿಟಿಗಳು ಈ ತಂಡದ ಮಾಲೀಕರಾಗಿರುತ್ತಾರೆ. ಮತ್ತು ಕೊನೆಯದಾಗಿ ಸ್ಪಾನ್ಸರ್ಸ್, IPL ಟೂರ್ನಮೆಂಟ್ಗೆ ಹಾಗೂ IPL ಟೀಮ್ಗಳಿಗೆ ಸ್ಪಾನ್ಸರಿಂಗ್ ಮಾಡುವಂತಹ ಪ್ರೈವೇಟ್ ಕಂಪನಿಗಳು. ಇವೆಲ್ಲವುಗಳ ಬಗ್ಗೆ ಒಂದೊಂದಾಗಿ ಈಗ ತಿಳಿದುಕೊಳ್ಳೋಣ. ಹೀಗೆ ಪ್ರಮುಖವಾಗಿ 2 ಮೂಲಗಳಿಂದ ಆದಾಯ ಬರುತ್ತದೆ. ಮೊದಲನೆಯದಾಗಿ ಸ್ಪಾನ್ಸರ್ಸ್ಗಳಿಂದ ಹಣ ಬರುತ್ತೆ. ಇಲ್ಲಿ 2 ರೀತಿಯಾದಂಥ ಸ್ಪಾನ್ಸರ್ಸ್ ಇರುತ್ತಾರೆ, ಟೈಟಲ್ ಸ್ಪಾನ್ಸರ್ಸ್ ಮತ್ತು ಅಫಿಷಿಯಲ್ ಸ್ಪಾನ್ಸರ್ಸ್. ನೀವು ಹಿಂದೆಲ್ಲ DLF IPL, ಪೆಪ್ಸಿ IPL, ವಿವೋ IPL ಮತ್ತು ಈಗ ಟಾಟಾ IPL ಅಂತ ಕೇಳಿದ್ದೀರಿ. ಇಲ್ಲಿ IPLನ ಮುಂದೆ ಇರುವಂತಹ ಎಲ್ಲ ಕಂಪನಿಗಳ ಹೆಸರುಗಳೇ ಟೈಟಲ್ ಸ್ಪಾನ್ಸರ್ಸ್. 2008ರಿಂದ 2013ರವರೆಗೆ ಒಂದು ಸೀಸನ್ಗಾಗಿ DLF 40 ಕೋಟಿ ರೂಪಾಯಿಗಳನ್ನು ನೀಡಿತ್ತು. 2013ರಿಂದ 2015ರವರೆಗೆ ಪೆಪ್ಸಿ 79 ಕೋಟಿ ಪ್ರತಿ ವರ್ಷಕ್ಕೆ ನೀಡಿದರೆ 2016-17ರಲ್ಲಿ ವಿವೋ 100 ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ನೀಡಿತು. 2018-19ಕ್ಕೆ ಇದೇ ವಿವೋ ಸುಮಾರು 440 ಕೋಟಿ ರೂಪಾಯಿಗಳನ್ನು ಒಂದು ಸೀಸನ್ಗೆ ನೀಡಿತು. 2020ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ವಿವಾದ ಉಂಟಾಗಿದ್ದರಿಂದ ವಿವೋ IPLನಿಂದ ಹಿಂದೆ ಸರಿಯಿತು. 2020ಕ್ಕೆ ಡ್ರೀಮ್ ಇಲೆವೆನ್ ಟೈಟಲ್ ಸ್ಪಾನ್ಸರ್ಸ್ ಆಗಿ ಹೊಸದಾಗಿ ಬಂದಿತು. 2022ರಿಂದ ಟಾಟಾ IPLನ ಟೈಟಲ್ ಸ್ಪಾನ್ಸರ್ಸ್ ಆಗಿ ಮುಂದುವರೆದಿದೆ. ಇದು ಪ್ರತಿ ಸೀಸನ್ಗೆ ಸುಮಾರು 330 ಕೋಟಿ ರೂಪಾಯಿಗಳನ್ನು BCCIಗೆ ನೀಡುತ್ತೆ. ಇದಲ್ಲದೆ BCCIಗೆ
ಅಫಿಷಿಯಲ್ ಸ್ಪಾನ್ಸರ್ಸ್ಗಳಿಂದಲೂ ಆದಾಯ ಬರುತ್ತದೆ. ಐ ಪಿ ಎಲ್ನ ಮ್ಯಾಚ್ ನೋಡುತ್ತಿರುವಾಗ ಕಾಮೆಂಟ್ರಿಯಲ್ಲಿ ನೀವು ಕ್ರೆಡ್ ಪವರ್ ಪ್ಲೇ, ಡ್ರೀಮ್ ಇಲೆವನ್ ಗೇಮ್ ಚೇಂಜರ್ ಆಫ್ ದಿ ಮ್ಯಾಚ್ ಅಂತ ಕೇಳಿರುತ್ತೀರಿ. ಇವರೆಲ್ಲ ಅಫಿಷಿಯಲ್ ಸ್ಪಾನ್ಸರ್ಸ್. ಇವುಗಳಿಂದ 210 ಕೋಟಿ ಹಣ BCCIಗೆ ಹರಿದು ಬರುತ್ತೆ. ಈ ಎಲ್ಲ ಸ್ಪಾನ್ಸರ್ಸ್ಗಳಿಂದ ಬಂದ ದುಡ್ಡಿನಲ್ಲಿ BCCI 50%ನಷ್ಟು ಇಟ್ಟುಕೊಂಡು ಉಳಿದ 50%ನಷ್ಟು ಹಣವನ್ನು ಐ ಪಿ ಎಲ್ ಟೀಮ್ಗಳಿಗೆ ಹಂಚುತ್ತದೆ. BCCIಗೆ ಪ್ರಮುಖವಾದಂಥ ಆದಾಯ ಐ ಪಿ ಎಲ್ನ ಪ್ರಸಾರದ ಹಕ್ಕುಗಳ ಮಾರಾಟದಿಂದ ಬರುತ್ತದೆ. ಐ ಪಿ ಎಲ್ ಮ್ಯಾಚ್ಗಳನ್ನು ಟಿ ವಿಯಲ್ಲಿ ಪ್ರಸಾರ ಮಾಡಲು ಮೀಡಿಯಾ ಕಂಪನಿಗಳಲ್ಲಿ ತುಂಬ ಕಾಂಪಿಟಿಷನ್ ಇರುತ್ತದೆ. ಐ ಪಿ ಎಲ್ನ ಮೊದಲ 10 ವರ್ಷಗಳ ಟಿ ವಿ ಪ್ರಸಾರದ ಹಕ್ಕನ್ನು ಸೋನಿ 8,200 ಕೋಟಿಗಳಷ್ಟು ಖರ್ಚು ಮಾಡಿ ಪಡೆಯಿತು. ಅಂದರೆ ಪ್ರತಿ ಸೀಸನ್ಗೆ 820 ಕೋಟಿ ರೂಪಾಯಿಗಳು. 2018-22 ಸ್ಟಾರ್ ಸ್ಪೋರ್ಟ್ಸ್ ಐ ಪಿ ಎಲ್ ಟಿ ವಿ ಪ್ರಸಾರದ ಹಕ್ಕನ್ನು 16,400 ಕೋಟಿ ರೂಪಾಯಿಗಳಿಗೆ ಖರೀದಿಸಿತು. ಅಂದರೆ ಪ್ರತಿ ಸೀಸನ್ಗೆ 3,300 ಕೋಟಿ ರೂಪಾಯಿಗಳು. ಈಗ 2023-27 ಟಿ ವಿ ಪ್ರಸಾರದ ಹಕ್ಕನ್ನು ಸ್ಟಾರ್ ಸ್ಪೋರ್ಟ್ಸ್ 13,575 ಕೋಟಿ ರೂಪಾಯಿಗಳಿಗೆ ಖರೀದಿಸಿದೆ. ಹಾಗೂ OTTಯಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಐ ಪಿ ಎಲ್ ಅನ್ನು ಪ್ರಸಾರ ಮಾಡುವ ಹಕ್ಕನ್ನು ವಯೋಕಾಮ್ 18 ಸಂಸ್ಥೆ 23,758 ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿಸಿದೆ. ಒಟ್ಟಾರೆಯಾಗಿ ಐ ಪಿ ಎಲ್ನ ಮೀಡಿಯಾ ರೈಟ್ಸ್ ಮಾರಾಟದಿಂದಾಗಿ BCCIಗೆ 48,390 ಕೋಟಿ ರೂಪಾಯಿಗಳ ಆದಾಯ ಹರಿದು ಬಂದಿದೆ. ಒಂದರ್ಥದಲ್ಲಿ ಬಂಪರ್ ಲಾಟ್ರಿ ಹೊಡೆದಿದೆ ಅಂತ ಹೇಳಬಹುದು. ಈ ಒಟ್ಟು ಆದಾಯದಲ್ಲಿ 50%ರಷ್ಟು BCCI ಉಳಿಸಿಕೊಂಡು ಉಳಿದ 50%ರಷ್ಟು ಹಣವನ್ನು ಐ ಪಿ ಎಲ್ ಟೀಮ್ಗಳಿಗೆ ಹಂಚುತ್ತದೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಐ ಪಿ ಎಲ್ ಅನ್ನು ಪ್ರಸಾರ ಮಾಡಲು ಮೀಡಿಯಾ ಕಂಪನಿಗಳು 1,000,000,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತವೆ. ಆದರೆ ಈ ಕಂಪನಿಗಳಿಗೆ ಆದಾಯ ಎಲ್ಲಿಂದ ಬರುತ್ತೆ? ಹಾಗಾದರೆ ಭಾರತ್ನ ಈ ಅಂಕಿಅಂಶಗಳನ್ನು ಗಮನಿಸಿ. ಐ ಪಿ ಎಲ್ನ ಮೊದಲ 29 ಮ್ಯಾಚ್ಗಳ ಟಿ ವಿ ಕವರೇಜ್ 42.9 ಕೋಟಿ ವೀಕ್ಷಕರನ್ನು ತಲುಪಿದೆ. 140 ನಿಮಿಷಗಳ ಪ್ರತಿ ಮ್ಯಾಚ್ನ ಕನ್ಸಂಪ್ಷನ್ ಹಾಗೂ 47%ನಷ್ಟು ಬೆಳವಣಿಗೆಯ ದರ ಇದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಗಾಧ ಪ್ರಮಾಣದ ಜನರನ್ನು ತಲುಪುವ ಇಂತಹ ಅವಕಾಶವನ್ನು ಯಾವುದೇ ಕಂಪನಿ ಕಳೆದುಕೊಳ್ಳುವುದಿಲ್ಲ. ಹಾಗಾಗಿ ಐ ಪಿ ಎಲ್ನ ಮ್ಯಾಚ್ನ ವೇಳೆ ತಮ್ಮ ಜಾಹೀರಾತುಗಳನ್ನು ತೋರಿಸಲು ಹೆಚ್ಚಿನ ಹಣವನ್ನು ಖರ್ಚು ಮಾಡಲು ಈ ಕಂಪನಿಗಳು ಸಿದ್ಧವಾಗಿರುತ್ತವೆ. ಐ ಪಿ ಎಲ್ನ ಪಂದ್ಯದ ವೇಳೆ 10 ಸೆಕೆಂಡ್ಗಳ ಅಡ್ವರ್ಟೈಸ್ಮೆಂಟ್ ಸ್ಲಾಟ್ಗೆ 14.5 ಲಕ್ಷ ರೂಪಾಯಿಗಳನ್ನು ಸ್ಟಾರ್ ಸ್ಪೋರ್ಟ್ಸ್ ಚಾರ್ಜ್ ಮಾಡುತ್ತದೆ. ಪ್ರತಿ ಐ ಪಿ ಎಲ್ ಮ್ಯಾಚ್ನಲ್ಲಿ 2,300 ಸೆಕೆಂಡ್ಗಳ ಅಡ್ವರ್ಟೈಸ್ಮೆಂಟ್ ಸ್ಲಾಟ್ಸ್ ಇರುತ್ತವೆ. ಈಗ ನೀವೇ ಯೋಚನೆ ಮಾಡಿ, ಕೇವಲ ಒಂದು ಐ ಪಿ ಎಲ್ ಪಂದ್ಯದಿಂದ ಸ್ಟಾರ್ ಸ್ಪೋರ್ಟ್ಸ್ಗೆ ಎಷ್ಟು ಹಣ ಹರಿದು ಬರುತ್ತದೆ? ಇನ್ನು ವಯೋಕಾಮ್ 18 ಸಂಸ್ಥೆಯ OTT ಪ್ಲಾಟ್ಫಾರ್ಮ್ ಆದ ಜಿಯೋ ಸಿನಿಮಾದ ಆ್ಯಪ್ನಲ್ಲಿ ಐ ಪಿ ಎಲ್ ಪಂದ್ಯಗಳ ಪ್ರಸಾರ ಆಗುತ್ತದೆ. ಇಂದು ಎಲ್ಲರ ಕೈಯಲ್ಲಿ ಸ್ಮಾರ್ಟ್ಫೋನ್ಗಳಿವೆ. ಹಳ್ಳಿ ಹಳ್ಳಿಗೂ ಇಂಟರ್ನೆಟ್ ಕನೆಕ್ಷನ್ ಇದೆ. ಕಡಿಮೆ ದರದಲ್ಲಿ ಇಂಟರ್ನೆಟ್ ಡಾಟಾ ಪ್ಯಾಕ್ಗಳು ಲಭ್ಯವಿವೆ. ಹೀಗಾಗಿ ಮೊಬೈಲ್ನಲ್ಲಿ ಐ ಪಿ ಎಲ್ ಅನ್ನು ನೋಡುವ ವೀಕ್ಷಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈಗಾಗಲೇ ಜಿಯೋ ಸಿನಿಮಾ ಆ್ಯಪ್ 100 ಮಿಲಿಯನ್ಗೂ ಹೆಚ್ಚು ಬಾರಿ ಡೌನ್ಲೋಡ್ ಆಗಿದೆ. ಇಲ್ಲಿಯೂ ಜಾಹೀರಾತುಗಳಿಂದ ಹೆಚ್ಚಿನ ಆದಾಯ ಹರಿದು ಬರುತ್ತದೆ. ವಯೋಕಾಮ್ 18 ಸಂಸ್ಥೆ 3,700 ಕೋಟಿಗಳಷ್ಟು ಆದಾಯದ ಗುರಿಯನ್ನು ಇಟ್ಟುಕೊಂಡಿದೆ. ನೋಡಿದಂತೆ ಐ ಪಿ ಎಲ್ ಟೀಮ್ಗಳಿಗೆ ಪ್ರಮುಖವಾದಂತಹ ಆದಾಯ BCCIನ ಸೆಂಟ್ರಲ್ ರೆವಿನ್ಯೂ ಪೂಲ್ನ 50% ಶೇರ್ನಿಂದ ಬರುತ್ತೆ. ಇದಲ್ಲದೆ ಐ ಪಿ ಎಲ್ ಅನ್ನು ಗೆಲ್ಲುವ ತಂಡಕ್ಕೆ 20 ಕೋಟಿ, ರನ್ನರ್ಅಪ್ ತಂಡಕ್ಕೆ 13 ಕೋಟಿ ಮತ್ತು ಪ್ಲೇಆಫ್ ಆಡಿದಂತಹ ಉಳಿದ 2 ತಂಡಗಳಿಗೆ ತಲಾ 7 ಕೋಟಿ ಪ್ರೈಸ್ ಮನಿ ಸಿಗುತ್ತದೆ. ಈ ಹಣದಲ್ಲಿ 50%ನಷ್ಟು ಟೀಮ್ನ ಮಾಲೀಕರು ತೆಗೆದುಕೊಂಡು ಉಳಿದ 50%ನಷ್ಟು ಹಣವನ್ನು ಪ್ಲೇಯರ್ಗಳಲ್ಲಿ ಹಂಚುತ್ತಾರೆ. ಇದರಿಂದ ಆಟಗಾರರಿಗೆ ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲಲು ಪ್ರೇರಣೆ ದೊರೆಯುತ್ತದೆ. ಪ್ರತಿ ಐ ಪಿ ಎಲ್ ತಂಡಕ್ಕೂ ತನ್ನದೇ ಆದಂತಹ ಖರ್ಚುಗಳಿರುತ್ತವೆ. ಪ್ಲೇಯರ್ ಸ್ಯಾಲ್ರಿ, ಹೋಟೆಲ್ ಬಿಲ್ಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ನೆಟ್ ಪ್ರಾಕ್ಟೀಸ್ ಅಂತ ಪ್ರತಿ ಸೀಸನ್ಗೆ ಐ ಪಿ ಎಲ್ ತಂಡಗಳು ಸುಮಾರು 200 ಕೋಟಿಗಳಷ್ಟು ಹಣವನ್ನು ಖರ್ಚು ಮಾಡುತ್ತವೆ. ಇಲ್ಲಿ 200 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿ ಕೇವಲ 20 ಕೋಟಿ ಬಹುಮಾನವಿರುವ ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲಲು ಏಕೆ ಇಷ್ಟು ಕಷ್ಟಪಡಬೇಕು? ಇಲ್ಲೇ ಇರೋದು ಟ್ವಿಸ್ಟ್. ಟೀಮ್ಗಳು ಎಷ್ಟು ಬಾರಿ ಐ ಪಿ ಎಲ್ ಟ್ರೋಫಿಯನ್ನು ಗೆಲ್ಲುತ್ತಾವೋ ಅಷ್ಟು ಅವುಗಳ ಪಾಪ್ಯುಲಾರಿಟಿ ಹೆಚ್ಚುತ್ತದೆ.
ನಂತರ ವೀಕ್ಷಕರು ಅಭಿಮಾನಿಗಳ ಸಂಖ್ಯೆ ಹೆಚ್ಚಿ ಆ ಟೀಮ್ನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚುತ್ತದೆ. ಇಂತಹ ಹೆಚ್ಚಿನ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿದ ಐ ಪಿ ಎಲ್ ಟೀಮ್ಗಳಿಗೆ ಸ್ಪಾನ್ಸರ್ ಮಾಡಲು ಕಂಪನಿಗಳು ಹೆಚ್ಚಿನ ಹಣವನ್ನು ಹರಿಸಲು ತಯಾರಾಗಿರುತ್ತವೆ. ಉದಾಹರಣೆಗೆ ನಮ್ಮ ಆರ್ ಸಿ ಬಿಯೊಂದಿಗೆ ಮೇನ್ ಸ್ಪಾನ್ಸರ್ ಆಗಲು ಕತಾರ್ ಏರ್ವೇಸ್ 75 ಕೋಟಿ ರೂಪಾಯಿಗಳನ್ನು ನೀಡಿ 3 ವರ್ಷಗಳ ಒಪ್ಪಂದ ಮಾಡಿಕೊಂಡಿದೆ. ಮೇನ್ ಸ್ಪಾನ್ಸರ್ ಅಲ್ಲದೆ ಇನ್ನೂ ಅನೇಕ ಕಂಪನಿಗಳೊಂದಿಗೆ ಐ ಪಿ ಎಲ್ ಟೀಮ್ಗಳು ಒಪ್ಪಂದ ಮಾಡಿಕೊಂಡಿರುತ್ತವೆ. ಇವುಗಳ ಲೋಗೋಗಳನ್ನು ಟೀಮ್ಗಳ ಜರ್ಸಿ ಮೇಲೆ ನೀವು ನೋಡಬಹುದು. ಇಂತಹ ಒಟ್ಟು 10 ಲೋಗೋಗಳಿರುತ್ತವೆ. ಶರ್ಟ್ ಮೇಲೆ 6, ಪ್ಯಾಂಟ್ ಮೇಲೆ 2 ಮತ್ತು ಹೆಲ್ಮೆಟ್ ಮೇಲೆ 2. ಈ ಎಲ್ಲ ಸ್ಪಾನ್ಸರ್ಗಳಿಂದಲೇ ಅತಿ ಹೆಚ್ಚಿನ ಆದಾಯ ಐ ಪಿ ಎಲ್ ಟೀಮ್ಗಳಿಗೆ ಹರಿದು ಬರುತ್ತದೆ. ಯಾವ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತದೋ ಅಲ್ಲಿನ ಹೋಮ್ ಟೀಮ್ಗೆ ಟಿಕೆಟ್ ಮಾರಾಟದಿಂದ ಸಂಗ್ರಹವಾದ ಹಣದಲ್ಲಿ 80% ಮತ್ತು ಆ ರಾಜ್ಯದ ಕ್ರಿಕೆಟ್ ಸಂಸ್ಥೆಗೆ 20%ನಷ್ಟು ಹಣ ದೊರೆಯುತ್ತದೆ. ಟಿಕೆಟ್ ಮಾರಾಟದಿಂದ ಪ್ರತಿ ಮ್ಯಾಚ್ಗೆ ಸುಮಾರು 4 ಕೋಟಿ ರೂಪಾಯಿಯಷ್ಟು ಹಣ ಸಂಗ್ರಹವಾಗುತ್ತದೆ. ಮ್ಯಾಚ್ ನೋಡಲು ಬಂದ ಅಭಿಮಾನಿಗಳು ಸ್ನ್ಯಾಕ್ಸ್, ಡ್ರಿಂಕ್ಸ್, ಬರ್ಗರ್ ಅಂತ ಅನೇಕ ಆಹಾರ ಪದಾರ್ಥಗಳನ್ನು ಖರೀದಿಸುತ್ತಾರೆ. ಇದಕ್ಕಾಗಿಯೇ ಸ್ಟೇಡಿಯಂಗಳಲ್ಲಿ ಐ ಪಿ ಎಲ್ ತಂಡಗಳು ಫುಲ್ ಸ್ಟಾಲ್ಗಳನ್ನು ಬಾಡಿಗೆಗೆ ನೀಡಿರುತ್ತವೆ. ಇದರಿಂದ ಸುಮಾರು 1 ಕೋಟಿಯಷ್ಟು ಆದಾಯ ಬರುತ್ತದೆ. ಇದಲ್ಲದೆ ಮರ್ಚಡೈಸ್ ಸೇಲ್ನಿಂದ ಲಾಭ ಆಗುತ್ತೆ. ಅಭಿಮಾನಿಗಳು ತಂಡದ ಸ್ಟಾರ್ ಆಟಗಾರರ ಜರ್ಸಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಸುತ್ತಾರೆ. ಐ ಪಿ ಎಲ್ ಟೂರ್ನಮೆಂಟ್ಗೆ ಮತ್ತು ಐ ಪಿ ಎಲ್ ಟೀಮ್ಗಳಿಗೆ ಸ್ಪಾನ್ಸರ್ ಮಾಡುವಂಥ ಕಂಪನಿಗಳಿಗೆ ನೇರವಾಗಿ ಯಾವುದೇ ಲಾಭ ಆಗುವುದಿಲ್ಲ. ಆದರೆ ಐ ಪಿ ಎಲ್ನಂಥ ಜನಪ್ರಿಯ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ತಮ್ಮ ಪ್ರಾಡಕ್ಟ್ಗಳ ಮಾರ್ಕೆಟಿಂಗನ್ನು ಚೆನ್ನಾಗಿ ಮಾಡಬಹುದು. ಉದಾಹರಣೆಗೆ ಈ ವಿಡಿಯೋವನ್ನು ನೋಡಿ. ನಿಮಗೆ ನೆನಪಿದೆಯೇ, ಇದು 2008ರ ಐ ಪಿ ಎಲ್ ಸೀಸನ್ನಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದಂತಹ ವೊಡಾಫೋನ್ನ ಜೂಜು ಅಡ್ವರ್ಟೈಸ್ಮೆಂಟ್. ಇದರಿಂದಾಗಿ ಭಾರತದಲ್ಲಿ ವೊಡಾಫೋನ್ ತುಂಬ ಜನಪ್ರಿಯಗೊಂಡು ತನ್ನ ನೆಟ್ವರ್ಕನ್ನು ವಿಸ್ತರಿಸಿಕೊಂಡಿತು. ನೀವು ಪ್ರತಿದಿನ ಐ ಪಿ ಎಲ್ ಮ್ಯಾಚ್ಗಳನ್ನು ವೀಕ್ಷಿಸುತ್ತಿರುವಾಗ ಪದೇ ಪದೇ ಈ ಕಂಪನಿಗಳ ಜಾಹೀರಾತುಗಳನ್ನು ನೋಡುವುದರಿಂದ ಇವುಗಳ ಬ್ರ್ಯಾಂಡ್ ನೇಮ್ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತದೆ. ನೀವು ಮಾರುಕಟ್ಟೆಗೆ ಹೋದಾಗ ಒಮ್ಮೆಯಾದರೂ ಈ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಿಯೇ ಮಾಡುತ್ತೀರಿ. ತಕ್ಷಣ ಅಲ್ಲದೇ ಇದ್ದರೂ ಲಾಂಗ್ ಟರ್ಮ್ನಲ್ಲಿ ಈ ಕಂಪನಿಗಳಿಗೆ ಖಂಡಿತ ಲಾಭ ಆಗುತ್ತೆ. ಒಟ್ಟಾರೆಯಾಗಿ ಐ ಪಿ ಎಲ್ನ ಬಿಸ್ನೆಸ್ ಮಾಡೆಲ್ನಲ್ಲಿ ಬಿ ಸಿ ಸಿ ಐ, ಬ್ರಾಡ್ಕಾಸ್ಟರ್ಸ್, ಐ ಪಿ ಎಲ್ನ ಟೀಮ್ಗಳು, ಸ್ಪಾನ್ಸರ್ಸ್ ಹಾಗೂ ಆಟಗಾರರು ಈ ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಅಂತ ಹೇಳಬಹುದು. ಐ ಪಿ ಎಲ್ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ನಿಮ್ಮಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ದೊರಕಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.